ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ಇವತ್ತು ಸ್ವಲ್ಪ ನಾವು ಗೋಕಾಕ್ ತಾಲೂಕದ ಬಗ್ಗೆ ಮತ್ತು ಮೂಡಲಗಿ ತಾಲೂಕದ ಬಗ್ಗೆ, ಇವೆರಡೂ ತಾಲೂಕುಗಳ ಬಗ್ಗೆ, ಇಲ್ಲಿಯ ರಾಜಕೀಯ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದರೆ ಹೆಂಗೆ? ಯಾಕಪ್ಪ ಅಂದ್ರೆ ಈಗಾಗಲೇ ನಿಮಗೂ ನಮಗೂ ಎಲ್ಲರೂ ಗೊತ್ತದ, ಅದೇ ಆಗಿರಲಿ ರಾಜ್ಯದ ತುಂಬ ಗೊತ್ತದ. ಗೋಕಾಕ್, ಈಗಿನ ಮೂಡಲಗಿ, ಇವೆರಡೂ ಜಾರಕಿಹೊಳಿ ಕುಟುಂಬದ ಭದ್ರಕೋಟಿಗಳು. ಅದ್ರ ಜೊತೆಗೆ ಎಂ ಕೆಂ ರೆಡ್ಡಿ ಒಂದು ಸೇರಿದೆ, ಈಗ ಜೊತೆಗೆ ಚಿಕ್ಕೋಡಿ ಎಂ ಪಿ ಭಾಗವೂ ಸೇರಿದೆ. ಅದರಲ್ಲೂ ಮುಖ್ಯ ಇವಕ್ಕೆಲ್ಲದಕ್ಕೂ ತಾಯಿ ಬೇರು ನೆಲ ಯಾವುದಂದ್ರೆ ಗೋಕಾಕ್ ತಾಲೂಕು ಮತ್ತು ಈಗಿನ ಮೂಡಲಗಿ ತಾಲೂಕು. ಇಲ್ಲೇ ದಶಕಗಳಿಂದನೂ ಈ ಜಾರಕಿಹೊಳಿ ಸಹೋದರರು ತಮ್ಮ ಬಿಗಿಮುಷ್ಟಿಯನ್ನು ಹೇಳ್ಕೊಂಬಂದಿದ್ದಾರೆ. ಇಲ್ಲಿ ಇನ್ನೊಬ್ಬ ಅಥವಾ ಇನ್ನೊಂದು ರಾಜಕೀಯ ಶಕ್ತಿಯನ್ನು ಬೆಳೆಗೊಟ್ಟಿಲ್ಲ. ಈ ಪೂರ್ವದಲ್ಲೇ ಲಿಂಗಯ್ಯ ಸ್ವಾಮಿ ಪೂಜೆಯವರಿದ್ದರು, ಅವ್ರು ಹೋದ ಮೇಲೆ ವಿ ಎಸ್ ಅವರು ಇದ್ದರು ಆ ಭಾಗದಲ್ಲಿ, ವಿ ಎಸ್ ಕೌಜಲಿಗೆಯವರು ಅವರಿದ್ದಾಗಲೇ ಆ ಭಾಗವನ್ನು ಅರಮನೆ ಭಾಗವನ್ನು ನಮ್ಮ ಬಾಲ್ತಿನ ಜಾರಕಿಹೊಳಿ ಅವರು ಮತ್ತು ಗೋಕಾಕ್ ಅಂತ ನಿರಂತರವಾಗಿ ಇದು ವಿಶೇಷ ಜಾರಕಿಹೊಳಿ ಅವರ ಒಂದು ಬಿಗಿಮುಷ್ಟಿಯಲ್ಲಿ ಉಳಿದು ಬಂದದ್ದು. ಇಂಥ ಒಂದು ಭದ್ರಕೋಟೆಯಲ್ಲಿ ಇತ್ತೀಚೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು, ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರಾದಂಥ ಸತೀಶ್ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಉಳಿದವರೊಂದಿಗೆ ಘರ್ಷಣಾತ್ಮಕವಾದಂಥದ್ದು ಮತ್ತೆ ಅದು ಒಂದು ತನ್ನದಂಥ ರಾಜಕೀಯ ಒಂದು ಏನಪ್ಪ ಅಂದ್ರೆ ಒಂದು ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಜಾರಕಿಹೊಳಿ ಸಹೋದರರಿಗೆ ನಿಧಾನಕ್ಕೆ ಸವಾಲಾಗ್ತಾ ಇದ್ದಾರೆ. ಈ ಭದ್ರಕೋಟೆ ಕಣ್ಣು ಹಾಕ್ತಾರೆ ಏನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಅದಕ್ಕೆ ಒಂದಿಷ್ಟು ಚರ್ಚೆ ಯಾಕಪ್ಪ ಅಂದರೆ ಇವತ್ತು ಅವರು ಯಾರೋ ಸಾಮಾನ್ಯವಾಗಿದ್ದರೆ ಏನೂ ಆಗಿದ್ದರೆ ನಾವು ವಿಚಾರ ಮಾಡ್ತಾ ಇರಲಿಲ್ಲ. ಇವತ್ತು ಒಬ್ಬರು ಸಚಿವರಾಗಿದ್ದಾರೆ, ಜೊತೆಗೆ ಅವರ ಗುರುಗಳು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗಂತೂ ಹಾವು ಮುಂಗುಸಿ ತಿಕ್ಕಾಟ. ಹೀಗಾಗಿ ಮತ್ತು ರಾಜ್ಯ ಮಟ್ಟದಲ್ಲೇ ಎರಡನೇ ದೊಡ್ಡ ನಾಯಕ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಅವರಿಗೂ ಇಲ್ಲಿಯ ಬೆಳಗಾವಿ ಮತ್ತು ಗೋಕಾಕದ ಬಗ್ಗೆ ಭಯ, ಇವರಿಗೂ ಅಲ್ಲಿಯ ಕನಕಪುರ ಬಗ್ಗೆ ಭಯ, ಇವರಿಗೆ ಅಲ್ಲಿ ಎಚ್ ಡಿ ಕೆ ಅಥವಾ ಇನ್ನುಳಿದವರು ಸಹವಾಸ ಬೇಕಾಗಿದೆ. ಜೊತೆ ಸಿದ್ದರಾಮಯ್ಯವರು ಅವರು ಇಲ್ಲಿಯ ಸಹವಾಸ ಇಲ್ಲೇ ನಮ್ಮ ಯಾರು ಲಕ್ಷ್ಮಣ್ ಸೌದಿಯವರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಇವ್ರ ಸಹಾಯ ಸಹಕಾರ ಬೇಕಾಗಿದೆ. ಹೀಗಾಗಿ ಇದೊಂದು ರೀತಿ ಏನಪ್ಪ ಅಂತಂದರೆ ಕಾಂಪ್ಲೆಕ್ಸಿಟಿ. ಇವತ್ತೇನಾದರೂ ಅವ್ರ ವಿಶ್ವಾಸದ ಆತ್ಮವಿಶ್ವಾಸದ ಜಾರಕಿಹೊಳಿ ಸಹೋದರರಿಗೆ ನಾವು ಎಂದು ಗೋಕಾಕ್ ತಾಲೂಕನ್ನು ಮುಳ್ಳಿಗೆಯನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ತವರು ಮನೆಯನ್ನು ಇಷ್ಟ ಮಾಡಿ ಮತ್ತು ತವರು ಮನೆಯೇ ಅವರು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಇವತ್ತು ನಾವು ಏನಾದರೂ ಮಾಡಿ ಒಡಿಲೇಬೇಕಲ್ಲಪ್ಪ, ಅವ್ರ ಕೈಯಿಂದ ಸುಳ್ಳೇಬೇಕು ಅಂತ ಹಂಡಕ್ಕೆ ಬಿದ್ದಂಗೆ ಕಾಣಿಸ್ತದೆ ಇವತ್ತು ಲಕ್ಷ್ಮೀ ಬಳಗರ ಬಾಯಿಯು. ಅದರಲ್ಲೂ ಅವರ ಮಗನ ಸೋಲು ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟದ. ಅವರು ಮೃಣಾಲ ಗೆಲ್ಲಿಸ್ಕೋಬಹುದು ತಿಳ್ಕೊಂಡಿದ್ದರು, ಏನೋ ಒಂದು ಲೆಕ್ಕಾಚಾರ ಹಾಕಿದ್ದರು. ಆ ಹಿನ್ನೆಲೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ತೆಗಿಸ್ಕೊಂಬಂದರು. ಅದೇ ಕಾರಣ ನಮ್ಮ ಸತೀಶ್ ಅವರು ತಮ್ಮ ಮಗಳಿಗೆ ಟಿಕೆಟ್ ತೆಗಿಸ್ಕೊಂಬಂದರು. ಕಾಂಗ್ರೆಸ್ಸಿಗೆ ಇಬ್ಬರಿಗೂ ಕೊಟ್ಟರು ಟಿಕೆಟನ್ನು. ಆದರೆ ಓವರ್ ಕಾನ್ಫಿಡೆನ್ಸು, ಯಾವ ಕಾನ್ಫಿಡೆನ್ಸು ಗೊತ್ತಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳಗರ ಬಾಯಿ ಅವ್ರ ಮಗ ಸೋತ, ಶೆಟ್ರ್ ಅವರು ಗೆದ್ದರು. ಅದು ಮೂರು ಬಂದಿರೋ ಮೂಲಿ ಸೇರ್ಬೋದು ಮನಿ ಸೇರ್ಬೋದು ಅಂತ ಒಂದಿಷ್ಟು ಜಾರಕಿಹೊಳಿ ಫಾಲೋವರ್ಸ್ ಎಲ್ಲ ತಿಳ್ಕೊಂಬಿಟ್ಟಿದ್ರು, ಇನ್ನು ಅವ್ರಿಗೇನು ಇಲ್ಲಿ ಅವಕಾಶ ಇಲ್ಲ ಅಂತೇಳಿ. ಬಟ್ ಆದರೆ ಲಕ್ಷ್ಮೀಬಾಯಿ ಹೆಬ್ಬಾಳಗರ ನೇಚರ್ ಬಲ್ಲಂತಹ, ಅವ್ರ ಗುಣವನ್ನು ಬಲ್ಲಂತಹ ಜನ ಅವಳು ಸುಮ್ಮನೆ ಕೂಡು ಹೆಣ್ಣುಮಗಳಲ್ಲ. ಅವರೊಬ್ಬ ಹಿಂಬಾಲಗರಿನ ಅವ್ರ ರಾಣಿ ಚನ್ನಮ್ಮ ಹಾಗೆ ಹೇಳ್ತಾ ಇರ್ತಾರೆ, ಆ ಮಾತು ಬೇರೆ. ಅವ್ರ ರಾಣಿ ಚನ್ನಮ್ಮ ಹೌದು ಅಲ್ವೋ, ಅವ್ರ ಹಿಂಬಾಲಗರು ಬಿಟ್ಟಿದ್ದು. ಆದರೆ ಅವರಲ್ಲಿ ಒಂದು ಏನಪ್ಪ ಅಂತಂದರೆ ನಮ್ಮ ಹೆಬ್ಬಾಳಗರ ಬಾಯಿಯವರಲ್ಲ ಚಲಗಾರಿಕೆ ಅದ, ನಾ ಏನಾದ್ರು ಮಾಡಿ ಸಾಧಿಸ್ಬೇಕಪ್ಪ, ಏನಾದರೂ ಸಾಧಿಸ್ಬೇಕು ಅನ್ನುವಂಥದ್ದು. ಇವತ್ತು ಆರ್ಥಿಕವಾಗಿ ಭದ್ರಾಗಿದ್ದಾರೆ, ಜೊತೆಗೆ ರಾಜಕೀಯವಾಗಿ ಸಿದ್ದರಾಮಯ್ಯರನ್ನ ನೇರವಾಗಿ ಸಂಪರ್ಕ ಮಾಡುವಂಥ ವ್ಯಕ್ತಿತ್ವ ಪಡ್ಕೊಂಡಿದ್ದಾರೆ, ರಾಹುಲ್ ಗಾಂಧಿಯವ್ರ ಹತ್ತಿರ ಹೋಗಿ ಮಾತಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಹಿಂದಿ ಇಂಗ್ಲೀಷ್ ಕನ್ನಡ ಭಾಷೆಗಳಲ್ಲಂತೆ ನೈವಂತಿಕೆ ಮತ್ತು ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ದಾರೆ, ಜೊತೆಗೆ ಸಂಪತ್ತು ಸಾಕಷ್ಟು ಆಗಿದೆ. ಅದರ ಜೊತೆಗೆ ಎಮ್ ಎಲ್ ಎ ಜೊತೆ ಮಿನಿಸ್ಟರ್ ಅಂತ ಸಹಜವಾಗಿ ಎಲ್ಲ ಒಂದು ಇವತ್ತೇನು ಈ ರಾಜಕೀಯ ಗೇಮ್ ಆಡೋದಕ್ಕೆ ಏನೇನು ಬೇಕಾಗಿದೆಲ್ಲ ಇವತ್ತದ. ಮತ್ತು ಅದರಲ್ಲೂ ಇವತ್ತಿನ ರಾಜಕೀಯ ನಿಮಗೂ ನಮಗೆ ಎಲ್ಲರಿಗೂ ಗೊತ್ತದೆ, ದುಡ್ಡಿದ್ದರೆ ದುಡ್ಡಿದ್ದವ ಮಾತ್ರ ದೊಡ್ಡಪ್ಪ ದೊಡ್ಡವ, ದುಡ್ಡಿಲ್ಲ ಅಂದರೆ ಎಂಥ ಮಹಾತ್ಮ ಗಾಂಧಿಯವ್ರನ್ನಾಗಲಿ ನಮ್ಮ ಭಗತ್ ಸಿಂಗ್ರನ್ನಾಗಲಿ ತಂದು ಇಲ್ಲಿ ನಿಲ್ಲಿಸೋದು ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲಾದರೂ ಆ ಪರಿಸ್ಥಿತಿ ಇವತ್ತದ. ಹೀಗಾಗಿ ಇಲ್ಲಿ ಇಲ್ಲಿ ಅವ್ರ ಕುಟುಂಬ ರಾಜಕಾರಣ ಮಾಡ್ತಾರೆ, ಇಲ್ಲಿ ಕುಟುಂಬ ರಾಜಕಾರಣ ಮಾಡೋದು, ಇಲ್ಲಿ ಕುಟುಂಬ ಕುಟುಂಬ ಆದಂಗೆ ಆಗಿದೆ ರೀ. ಇವತ್ತು ಪ್ರಾಮಾಣಿಕರಂತೆ ಪಾಪ ನಿಲ್ಲೋ ಸ್ಥಿತಿ ಒಳಗಿಲ್ಲ ಅವ್ರು. ಈವನ್ ಅವ್ರ ಪರಿಸ್ಥಿತಿ ಹೆಂಗದ ಪ್ರಾಮಾಣಿಕರದಪ್ಪ ಅಂದರೆ
ಅವರು ಮಿನಿಮಮ್ 10,000 20,000 100,000 ಖರ್ಚು ಮಾಡೋ ಸ್ಥಿತಿಯಲ್ಲೂ ಇಲ್ಲ. ಮತ್ತು ಪ್ರಾಮಾಣಿಕರು ಅದನ್ನು ಮಾಡಲಿಕ್ಕೆ ಹೋಗೋದ್ರೆ ಯಾಕೆ ನಮಗೆ ಬೇಕ್ರಿ ಅನ್ನುವಂಥ ಒಂದು ನಿರ್ಲಕ್ಷ್ಯ ಭಾವನೆಯೋ ಅಥವಾ ಹೋರಾಟದ ಕಿಚ್ಚಿಲ್ಲದ್ದೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಅವರು ಹೇಳಬೇಕು ಉತ್ತರ. ಆದರೆ ಇಲ್ಲಿ ಗೋಕಾಕದ ಬಗ್ಗೆ ಬಂದಾಗ, ಗೋಕಾಕ್ ಮತ್ತು ಮುಳ್ಳಿಗಿ ವಿಷಯದಲ್ಲಿ ಬಂದಾಗ, ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಓಪನ್ ಆಗಿ ಏನೋ ಚಾಲೆಂಜ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಮಾತು ಕೇಳಿ ಬರ್ತಾ ಇಲ್ಲ. ಇವತ್ತಿನ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೊಂದು ಅದರಲ್ಲೂ ಧಾರ್ಮಿಕ ನೆಲೆಗಟ್ಟಿನಲ್ಲೇ ಗುಡಿಗಳ ಒಂದು ಮಹೋತ್ಸವ ಇರ್ಬೋದು, ಮತ್ತೇನು ಇರ್ಬೋದು, ರಥೋತ್ಸವ ಇರ್ಬೋದು, ಅದು ಯಾವುದೇ ಒಂದು ಕಾರ್ಯಕ್ರಮದ ನೆಪ ಮಾಡಿಕೊಂಡು ಎರಡೂ ತಾಲೂಕುಗಳಲ್ಲೇ ತಮ್ಮ ಒಂದು ಓಡಾಟವನ್ನು ಜೋರು ಮಾಡಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು. ಅದಕ್ಕೆ ನಾವು ಇವತ್ತು ಕುತೂಹಲದಿಂದ ನೋಡಬೇಕಾಗಿದೆ ಏನಪ್ಪ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ನಿಂತು ಮತ್ತು ಸೋತಂತಹ ಅಶೋಕ್ ಪೂಜಾರಿ ಅವರಾಗಲಿ, ನಮ್ಮ ಭೀಮಪ್ಪ ಗಡಾದವರಾಗಲಿ, ಅದ್ರ ಜೊತೆ ಕರಾಡಿ ಅವರಾಗಲಿ, ಇವ್ರ ಜೊತೆಗೆ ಸಂಪರ್ಕ ಒಳ್ಳೆ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಭೀಮಪ್ಪ ಗಡಾದವ್ರಿಗೆ ಆರ್ಥಿಕವಾದ ಬಲ